ಇನ್ನು ಬೆಂಗಳೂರಿನಲ್ಲಿ ಸತ್ತ ಮೇಲೂ ಕೂಡ ನೆಮ್ಮದಿ ಇಲ್ಲವಾ ಇವರಿಗೆ ಕೊರೋನಾದಿಂದ ಮೃತಪಟ್ಟರೆ ಅಂತ್ಯಕ್ರಿಯೆ ಕೂಡ ಕಷ್ಟ ಆಗ್ತಾ ಇದೆ ಮೈಸೂರು ರಸ್ತೆ ವಿದ್ಯುತ್ ಚಿತಾಗಾರಕ್ಕೆ ಗ್ರಹಣ ಹಿಡಿದಿದೆ ವಿದ್ಯುತ್ ಚಿತಾಗಾರಕ್ಕೆ ಒಂದು ವರ್ಷವಾದರೂ ಕೂಡ ರೆಡಿಯಾಗಿಲ್ಲ ಸಂಸ್ಕಾರಕ್ಕೆ 35 ಎಕರೆ ಜಮೀನು ಗುರುತಿಸಿದ್ರು ಸಿಎಂ ಸಾರಿ ಡಿಸಿ ಆದರೆ ಇನ್ನೂ ಯಾವುದೇ ಜಾಗ ಹಸ್ತಾಂತರ ಆಗಿಲ್ಲ ಕೇವಲ ಇವರು ತಮ್ಮ ತಮ್ಮನ್ನ ಹೊಗಳ್ಕೊಳ್ಳೋದಕ್ಕೆ ಹೊಗಳುಬಟ್ರು ಸ್ವತಃ ಹೊಗಳುಬಟ್ರು ಆಗಿಬಿಟ್ಟಿದ್ದಾರೆ ಎಲ್ಲರೂ ಕೂಡ ಆ 35 ಎಕರೆ ಜಾಗ ಎಲ್ಲಿ ಏನು ಹಸ್ತಾಂತರ ಯಾವಾಗ ಇನ್ನು ವಿದ್ಯುತ್ ಚಿತಾಗಾರಗಳ ಮುಂದೆ ಸಾಲಿನಲ್ಲಿ ನಿಲ್ಲಬೇಕು ಕೋವಿಡ್ ನಾನ್ ಕೋವಿಡ್ ಗೆ ಒಂದೇ ಚಿತಾಗಾರ ಒಂದು ಮೃತದೇಹ ಸುಡಲು ಕನಿಷ್ಠ 1 ಗಂಟೆ ಬೇಕು ಚಿತಾಗಾರದ ಮುಂದೆ ಆಂಬ್ಯುಲೆನ್ಸ್ ಅಲ್ಲಿ ನಿಂತಿರುವಂತದ್ದೆಲ್ಲ ನಾವು ಕಂಡ್ವಿ ಮಾರ್ತೇಶ್ ಈ ಚಿತಾಗಾರದ ಮುಂಭಾಗದಲ್ಲಿ ಒಂದು ನೈಜ ವರದಿಯನ್ನು ಕೊಟ್ಟಿದ್ದಾರೆ ವಾಕ್ ಥ್ರೂ ಮಾಡಿದ್ದಾರೆ ಅಲ್ಲಿ ಏನು ಹೇಳ್ತಾರೆ ಕೇಳೋಣ ಸಾವಿವಂತವರ ಸಂಖ್ಯೆ ಹೆಚ್ಚಳಾಗಿದೆ ನಿನ್ನೆ ಒಂದೇ ದಿನ 50 ಮಂದಿ ಮೃತಪಟ್ಟಿದ್ದಾರೆ ಇದರಿಂದಾಗಿ ವಿದ್ಯುತ್ ಚಿತಾಗಾರಗಳಲ್ಲಿ ಕ್ಯೂ ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೆ ಇಷ್ಟೆಲ್ಲ ಆಗ್ತಿದ್ರೂ ಕೂಡ ವಿದ್ಯುತ್ ಚಿತಾಗಾರಗಳು ಸಮರ್ಪಕವಾಗಿ ಕೆಲಸ ಮಾಡಬೇಕು ಆದರೆ ಕೆಲ ವಿದ್ಯುತ್ ಚಿತಾಗಾರಗಳು ಕೆಟ್ಟು ನಿಂತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ನಾವು ಮೈಸೂರು ರಸ್ತೆಯಲ್ಲಿ ಇರುವಂತ ಬಿಬಿಎಂಪಿಯ ವಿದ್ಯುತ್ ಚಿತಾಗಾರದ ಬಳಿ ಇದ್ದೇವೆ ಈ ಚಿತಾಗಾರ ಕೆಟ್ಟು ನಿಂತು ಒಂದು ವರ್ಷವೇ ಆಗಿದೆ ಇನ್ನೂ ಕೂಡ ರೆಡಿ ಆಗಿಲ್ಲ ಕೊರೋನಾದ ಆರಂಭದ ಸಂದರ್ಭದಲ್ಲೇ ಶವ ಸಂಸ್ಕಾರಕ್ಕೆ ಸಮಸ್ಯೆಗಳಾಗುತ್ತೆ ಅನ್ನುವಂಥದ್ದನ್ನು ಎಚ್ಚರಿಸಿದರೂ ಕೂಡ ಸರ್ಕಾರ ಆ ಬಗ್ಗೆ ಗಮನ ಹರಿಸಿಲ್ಲ ಈಗಲೂ ಕೂಡ ಇನ್ನೂ ಕೆಲಸ ನಡೀತಾನೆ ಇದೆ ಸೊ ಇದು ಯಾವಾಗ ವಿದ್ಯುತ್ ಚಿತಾಗಾರ ಅಂತ್ಯ ಸಂಸ್ಕಾರಕ್ಕಾಗಿ ಅವಕಾಶ ಆಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ ಈಗಲೂ ಕೂಡ ನಿರಂತರವಾಗಿ ಕೆಲಸಗಳು ನಡೀತಾ ಇದೆ ಇದು ಕೆಟ್ಟು ನಿಂತು ಒಂದು ವರ್ಷ ಆದರೂ ಕೂಡ ಬಿಬಿಎಂಪಿ ಇದನ್ನು ಸರಿ ಮಾಡುವಂಥ ಕೆಲಸಕ್ಕೆ ಮುಂದಾಗದೆ ಇರುವಂಥದ್ದು ದುರಂತದ ವಿಚಾರ ಸೊ ಈಗ ಪ್ರತಿ ದಿನದಿಂದ ದಿನಕ್ಕೆ ಸಾಯುವರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ನಿನ್ನೆ ಒಂದೇ ದಿನ 50 ಮಂದಿ ಮೃತಪಟ್ಟಿದ್ದಾರೆ ಬೇರೆ ವಿದ್ಯುತ್ ಚಿತಾಗಾರಗಳಲ್ಲಿ ಒಂದು ಮೃತದೇಹ ಬರ್ನ್ ಮಾಡಲಿಕ್ಕೆ ಏನಿಲ್ಲ ಅಂದರೂ ಕನಿಷ್ಠ ಅಂದರೂ ನಮಗೆ 1 ಗಂಟೆಗಳ ಕಾಲಾವಕಾಶಗಳು ತೆಗೆದುಕೊಳ್ಳುತ್ತೆ ಆದರೆ ವಿದ್ಯುತ್ ಚಿತಾಗಾರ ಎಲ್ಲವೂ ಕೂಡ ಸಮರ್ಪಕವಾಗಿ ಕೆಲಸ ಮಾಡಬೇಕಾಗಿತ್ತು ಆದರೆ ಮೈಸೂರು ರಸ್ತೆಯಲ್ಲಿರುವಂಥ ವಿದ್ಯುತ್ ಚಿತಾಗಾರ ಮಾತ್ರ ಒಂದು ವರ್ಷದಿಂದ ಹಾಳಾಗಿದೆ ಒಂದಷ್ಟು ಮಿಷಿನ್ಗಳನ್ನು ಬದಲಾವಣೆ ಮಾಡುವಂಥದ್ದು ಒಂದಷ್ಟು ಸಿವಿಲ್ ವರ್ಕ್ಸ್ ಕೂಡ ನಡೀತಾ ಇದೆ ಇಲ್ಲಿ ಆದರೆ ತ್ವರಿತಗತಿಯಲ್ಲಿ ಕೆಲಸ ಆಗಬೇಕು ವಿತಿನ್ ಈ ವಾರದೊಳಗೋ ಅಥವಾ 15 ದಿನದೊಳಗೋ ಅಥವಾ ಈ ತಿಂಗಳಿನ ಒಳಗೆ ಸಾರ್ವಜನಿಕರಿಗೆ ಅವಕಾಶಕ್ಕೆ ಸಿಗಬೇಕಾದಂಥ ವ್ಯವಸ್ಥೆ ಮಾಡಬೇಕಾಗಿತ್ತು ಸರ್ಕಾರ ಒಂದು ಕಡೆ ಜಾಗವನ್ನು ಗುರುತಿಸ್ತಾರೆ ಆ ಜಾಗವನ್ನು ಕೂಡ ಅಂತ್ಯ ಸಂಸ್ಕಾರಕ್ಕಾಗಿ ಹಸ್ತಾಂತರ ಮಾಡೋದಿಲ್ಲ ಮತ್ತೊಂದು ಕಡೆ ವಿದ್ಯುತ್ ಚಿತಾಗಾರ ಕೇವಲ 4 ಮಾತ್ರ ಈಗ ಕೊರೋನಾಗೆ ಅಂಥೇಳಿ ಮೀಸಲಿಟ್ಟಿದ್ದಾರೆ ಆ 4 ವಿದ್ಯುತ್ ಚಿತಾಗಾರ ಯಾವುದಕ್ಕೂ ಕೂಡ ಸಾಕಾಗೋದಿಲ್ಲ ಇರ್ತಕ್ಕಂಥ 12 ವಿದ್ಯುತ್ ಚಿತಾಗಾರಗಳಲ್ಲಿ 3 ವಿದ್ಯುತ್ ಚಿತಾಗಾರಗಳು ಇದೇ ರೀತಿಯಾದಂಥ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾವೆ ಹೀಗಾಗಿ ಸರ್ಕಾರ ಈಗಲೇ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ಒಂದು ಕಡೆ ಕೊರೋನಾ ಬಂದಂಥವರ ಸಮಸ್ಯೆ ಮತ್ತು ಕೊರೋನಾದಿಂದ ಮೃತಪಟ್ಟಂಥವರ ಅಂತ್ಯಕ್ರಿಯೆಗೂ ಕೂಡ ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ಆಶ್ಚರ್ಯ ಇಲ್ಲ ಕ್ಯಾಮರಾಮನ್ ನವೀನ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ ಸುವರ್ಣ ನ್ಯೂಸ್ ಬೆಂಗಳೂರು